ಬೃಂದಾವನದಲ್ಲೊಂದು ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಠಲ್. ಬೃಂದಾವನ ಎಂದೊಡನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿ ಬರುವ ಭಾವನೆ ಕೃಷ್ಣನ ಕೊಳಲುನಾದ ಮತ್ತು ಅವನ 16,000 ಸಖಿಯರು. ಆದರೆ ನಾವು ತೋರಿಸುವ ಈ ಬೃಂದಾವನದಲ್ಲಿ ಮೊಗ್ಗು ಮತ್ತು ಅದೇ ಅರಳುತ್ತಿರುವ ಬಾಲ ಪ್ರತಿಭೆಗಳ ಕುರಿತು ಈ ಬೃಂದಾವನದ ದೃಶ್ಯಗಳ ಮತ್ತು ವೈಶಿಷ್ಟ್ಯಗಳ ಅನಾವರಣ ಇಲ್ಲಿದೆ ನೋಡಿ. ಪ್ರತಿಭೆ ಗುಡಿಸಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಬೆಳಗುವುದು, ಅದರಂತೆ ನಮ್ಮ ಉತ್ತರ ಕರ್ನಾಟಕದ ಅದೆಷ್ಟೋ ಪ್ರತಿಭೆಗಳು ಇಂದು ದೇಶ ವಿದೇಶಗಳಲ್ಲಿ ಪ್ರಜ್ವಲಿಸುತ್ತಿವೆ. ಇಂತಹ ಪ್ರತಿಭೆಗಳ ತಾಣಗಳಲ್ಲಿ ಒಂದು ಬೃಂದಾವನ ಎನ್ನುವ ಶಿಕ್ಷಣ ಸಂಸ್ಥೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲೊಂದು ಬೃಂದಾವನ ಸಂಸ್ಥೆ ಹುಟ್ಟಿಕೊಂಡಿದೆ. ಚಿಪ್ಪಿನೊಳಗೆ ಅಡಗಿದ ಪ್ರತಿಭೆಗಳನ್ನು ಹೆಕ್ಕಿ ತೆಗೆದು ಅವುಗಳಿಗೆ ಒಂದು ವಿಶಿಷ್ಟ ರೂಪ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಯೇ ಬೃಂದಾವನ. ಈ ಬೃಂದಾವನದ ತಪೋವನದಲ್ಲಿ ತಪಸ್ಸಿಗಿದ್ದ 1 ವರ್ಷದ ಪ್ರತಿಭೆಗಳ ಅನಾವರಣದ ಕಾರ್ಯಕ್ರಮವು ಬಹು ಅದ್ದೂರಿಯಾಗಿ ನೆರವೇರಿತು. ಮರಿ ಬೇಡ
ವರ್ಷದ ತಪಸ್ಸಿನ ಫಲವಾಗಿ ಅರಳಿದ ಮೊಗ್ಗುಗಳು, ಬಾಲ ಪ್ರತಿಭೆಗಳು, ಇನ್ನು ಬೃಂದಾವನದ ತಪೋವನದಲ್ಲಿ ಅರಳುತ್ತಿರುವ ಪ್ರತಿಭೆಗಳ ಅನಾವರಣ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಮುಧೋಳ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಖ್ಯಾತಿ ಪಡೆದಿದ್ದು ಈ ಬೃಂದಾವನ ಪೂರ್ವ ಪ್ರಾಥಮಿಕ ಶಾಲೆಯೂ ಸಹ ಒಂದು. ಇದೀಗ ಶಿಕ್ಷಣ ಸಂಸ್ಥೆಯ ಪ್ರತಿಭೆಗಳು ಒಂದು ವರ್ಷದ ತಪಸ್ಸಿನ ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ಆ ಸಂಭ್ರಮವನ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮೂಲಕ ಹೊರಹಾಕಿದ್ದಾರೆ. ಸಂಭ್ರಮದಿಂದ ಜರುಗಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮುಧೋಳ ವಾಗ್ದೇವಿ ಕಾಲೇಜಿನ ರಾಘವೇಂದ್ರ ತುರುಮೂರಿ, ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ಕಲ್ಲಪ್ಪನ್ ಸಬರದ್, ಹಿರಿಯ ಸಾಹಿತಿಗಳಾದ ಸಿದ್ದೂರ ದಿವಾನ್, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದು ಚಿಕ್ಕಾನಿ ಸೇರಿದಂತೆ ಹಲವರು ಸಸಿಗೆ ನೀರೆರೆದು ಪ್ರತಿಗಳು ಈ ಸಸಿಯಂತೆ ಎತ್ತರಕ್ಕೆ ಬೆಳೆದು ಹೆಮ್ಮರವಾಗಲಿ ಎಂದು ಹರಿಸಿದ್ರು. ಚಾಲಕ ನಮ್ಮ ಮನೆಯ ಮೂರ್ತಿಯನ್ನ ಜೀವ ಕಳೆಯನ್ನಾಗಿ ತುಂಬಿಸುವ ಕಾರ್ಯದಲ್ಲಿ ಶಿಕ್ಷಣವೆಂಬ ಸಂಸ್ಕಾರ ಕೊಡ್ತಾ ನಮ್ಮ ಮಗಳ ಮತ್ತು ನಮ್ಮ ಮಗನ ಈ ಬೆರಳಿಗೆ ಅಕ್ಷರದ ಉಂಗುರವನ್ನು ತೊಡಿಸಿ ಈ ಸಿರದೊಳಗೆ ಜ್ಞಾನವೆಂಬ ಬೆಳಕನ್ನು ತುಂಬಿ ಈ ಉರದೊಳಗೆ ಇಲ್ಲೊಂದು ಸಿರ ಅದ, ಇಲ್ಲೊಂದು ಉರ ಅದ. ಉರ ಅಂದ್ರೆ ಹೃದಯ, ಸಿರ ಅಂದ್ರೆ ತಲೆ. ತಲೆಯಲ್ಲಿರ್ತಕ್ಕಂಥ ಸಿರದಲ್ಲಿರ್ತಕ್ಕಂಥ ಜ್ಞಾನದ ಬೆಳಕು, ಅಕ್ಷರದ ಹೊಂಬೆಳಕು ನನ್ನ ಮಗುವಿನ ಬೆರಳುಗಳ ಮೂಲಕ ಅರಳಿದ ಅಕ್ಷರದ ಬೆಳಕನ್ನು ತನ್ನ ತಾಯಿ ತನ್ನ ತಂದೆಗೆ ತಿಳಿಸುವ ನಿಟ್ಟಿನಲ್ಲಿ ನನ್ನ ಮಗ ಬೃಂದಾವನದಲ್ಲಿ ತಪೋವನದಲ್ಲಿದ್ದಾನೆ ಅನ್ನುವಂಥ ಚಿಂತನೆಯಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ಸಮಾರಂಭದ ವೇದಿಕೆಯಲ್ಲಿ ಶಾಲೆಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳನ್ನು ಮತ್ತು ಅವರ ಗೆಲುವಿಗೆ ಕಾರಣರಾದ ಪಾಲಕರನ್ನು ಸಹ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದು ವಿಶೇಷವಾಗಿತ್ತು. ವಾರ್ಷಿಕೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಮನರಂಜನಾ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆಗಳು ಪರ ಭಾಷೆಯ ಹಾಡಿಗೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಮೈ ಬಳಕಿಸುವ ಮೂಲಕ ನೆರೆದಿದ್ದ ವೀಕ್ಷಕರ ಕಣ್ಮನ ಸೆಳೆದರು. ಮುದ್ದು ಮಕ್ಕಳ ನೃತ್ಯಕ್ಕೆ ಎಲ್ಲರೂ ಫಿದಾ ಆಗಿದ್ದು ಚಪ್ಪಾಳೆಯ ಮೂಲಕ ಹರಿದುಂಬಿಸಿದ್ದಾರೆ.
ಒಂದಾಗಿ ಬಾಳಿ ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ ಎನ್ನುವ ಹಾಡಿಗೆ ಮುದ್ದು ಮಕ್ಕಳು ಹೆಜ್ಜೆ ಹಾಕಿದ್ದು ಎಲ್ಲರ ಮನಸ್ಸನ್ನ ಕೊಳ್ಳೆ ಹೊಡೆದ್ರು. ಅದೇ ರೀತಿ ಭರತನಾಟ್ಯವನ್ನು ಮಾಡಿದ ವಿದ್ಯಾರ್ಥಿಗಳು ಎಲ್ಲರನ್ನು ರಂಜಿಸಿದ್ರು. ನಮ್ಮ ಮಕ್ಕಳ ಆರೋಗ್ಯ ಸದೃಢ ಇತ್ತಂದ್ರ ಅವ್ರು ಏನ್ ಬೇಕಾದ ಸಾಧನೆ ಮಾಡಬಹುದು. ಅದಕ್ಕೆ ಆರೋಗ್ಯಕ್ಕೆ ಬೇಕಾದಂತದ್ದು ಆಕ್ಸಿಜನ್. ಆಕ್ಸಿಜನ್ ಒಳ್ಳೆಯ ಒಂದು ನಮ್ಮ ಪರಿಸರದಲ್ಲಿ ಒಂದು ಆಕ್ಸಿಜನ್ ಸಿಗಲಿ ಅಂತೇಳಿ ವನವನ್ನು ನೆಟ್ಟು ಆಮೇಲೆ ನಮ್ಮ ವಿದ್ಯಾರಂಭವನ್ನು ನಾವು ಹಾಗೆ ಪ್ರಾರಂಭ ಮಾಡೋದು ಬೇಡ. ಶೃಂಗೇರಿಯಿಂದ ನಾವು ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಪಾಟಿಯ ಮುಖಾಂತರ ಅವರು ವಿದ್ಯಾರಂಭವನ್ನು ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗೆಯೇ ನಮಗೊಂದು ಒಂದು ವಿಶೇಷ ಏನು ಅಂತಂದರೆ ನಮ್ಮ ಕೈಗೆ ಶಾಲೆ ಬರೋದೇ ಮೇ 25 ಸರ್ ಹ್ಯಾಂಡ್ ಓವರ್ ಮಾಡಿದರು. ಮಾಡಿದಾಗ ನಮಗೊಂದು ಚಾಲೆಂಜ್ ಆಗಿತ್ತು, ಯಾಕಂತಂದ್ರೆ ಎಲ್ಲವೂ ಹೊಸದು ಮಾಡಬೇಕಾಗಿತ್ತು. ಅದರಂತೆಯೇ ನಮಗೆ ಇಬ್ಬರು ಗುರುಗಳು ಬಂದರು, ಇಲ್ಲ ನಾವು ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ನಾವು ಹಾಕ್ತೀವಿ ಅಂತೇಳಿ. ಅವರು 8 ಮಕ್ಕಳೊಂದಿಗೆ ನಮ್ಮದು ಪ್ರಾರಂಭವಾದದ್ದು. ನಾವೊಂದು ಕನಸು ಕಂಡಿದ್ದೀವಿ. ಯಾವ ರೀತಿ ಕನಸು ಅಂತಂದ್ರೆ ಒಂದು ಶಾಲೆ ಇರಬೇಕು ಅಂತಂದ್ರೆ ಅದು ಒಂದು ಒಳ್ಳೆಯ ಕಟ್ಟಡ. ಆ ಕಟ್ಟಡ ಆಗಬೇಕು ಅಂತಂದ್ರೆ 4 ಸ್ತಂಭಗಳೇ ಇರ್ತಾವೆ. ಆ ಆಧಾರ ಸ್ತಂಭ ಮೊದಲಿಗೆ ನಮ್ಮ ಮ್ಯಾನೇಜ್ಮೆಂಟ್, ಎರಡನೇದು ನಮ್ಮ ಶಿಕ್ಷಕರೊಂದ, ಮೂರನೇದು ನಮ್ಮ ಎದುರಿಗೆ ಕೂತಂತಹ ಎಲ್ಲ ಪಾಲಕರು, ನಾಲ್ಕನೇದು ನನ್ನ ಮುದ್ದಿನ ಪುಟಾಣಿಗಳು. ಇನ್ನು ಬಾನಿಗೊಂದು ಹಬ್ಬ ಎನ್ನುವ ಹಾಡಿಗೆ ಪುಟ್ಟ ಮಕ್ಕಳು ಸೊಂಟು ಬಳಗಿಸಿ ನೃತ್ಯಿಸಿದ್ದು ನೋಡುಗರ ಪ್ರೀತಿಗೆ ಸಿಳ್ಳೆಗೆ ಪಾತ್ರರಾದರು. ಓ ಚಿಟ್ಟೆ ಬಣ್ಣದ ಚಿಟ್ಟೆಗಳ ಹಾಡಿಗೆ ಬೃಂದಾವನದ ಪುಟ್ಟ ಚಿಟ್ಟೆಗಳು ಹೆಜ್ಜೆ ಹಾಕಿದವು. ಬೃಂದಾವನದ ಶಿಕ್ಷಕಿಯರು ವಿದ್ಯಾರ್ಥಿಗಳು ದೇಶಭಕ್ತಿ ಜಾನಪದ ಹಾಡುಗಳಿಗೆ ಧ್ವನಿಯಾದರು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಬೃಂದಾವನದ ಈ ಪುಟ್ಟ ಪ್ರತಿಭೆಗಳು ನಾಳೆ ಹೆಮ್ಮರವಾಗಿ ಬೆಳೆದು ಮುಂದಿನ ಪೀಳಿಗೆಯ ಸಸಿಗಳಿಗೆ ನೆರಳಾಗಬೇಕು. ಆದ್ದರಿಂದ ಈ ಪುಟ್ಟ ಪ್ರತಿಭೆಗಳಿಗಾಗಿ ನಿರ್ಮಿಸಿದ ಈ ಬೃಂದಾವನ ಸಂಸ್ಥೆಯ ಏಳಿಗೆಗೆ ಶ್ರಮಿಸಿದ ಸರ್ವರಿಗೆ ಕೃತಜ್ಞತೆಯನ್ನ ಬೃಂದಾವನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದು ಚಿಕ್ದಾನಿ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿ ಸಂಸ್ಥೆಯ ಬೆಳೆದು ಬಂದ ದಾರಿಯ ಕುರಿತು ಮಾತನಾಡಿದ್ರು. ಆಟದಲ್ಲಿ ಹುಮ್ಮಸ್ಸು, ಓದಿನಲ್ಲಿ ಮುನಿಸು, ಏ ಬಾಲ್ಯವೇ ನೀ ಮತ್ತೊಮ್ಮೆ ಮರುಕಳಿಸು ಎಂಬ ನುಡಿಯಂತೆ ಎಲ್ಲರ ಬಾಲ್ಯವು ಸುಂದರ ಸಿಹಿ ನೆನಪುಗಳಾಗಿರುತ್ತವೆ. ಅಂತಹ ಬಾಲ್ಯದಲ್ಲಿರುವ ಕುಸುಮಗಳಿಗೆ ನಂದನವನದಲ್ಲಿ ನಲಿಯುವ ಸುಂದರ ವಾತಾವರಣವನ್ನು ಕಲ್ಪಿಸುವ ಕನಸಿನೊಂದಿಗೆ ನಮ್ಮ ಶಾಲೆಯನ್ನು June 15, 2019 ರನ್ ಟಿವಿ ಸಹಯೋಗದಲ್ಲಿ ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ಆಟದೊಂದಿಗೆ ಪಾಠ ಎಂಬಂತೆ ಆಟವಾಡುತ್ತಾ ಅಕ್ಷರ ಅಭ್ಯಾಸ ಮಾಡಿಸುವ ಕಲ್ಪನೆಯನ್ನು ಹೊತ್ತುಕೊಂಡು
ಶೃಂಗೇರಿ ಶಾರದಾ ದೇವಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಂತೆ ನಾವು ಕೂಡ ಮಕ್ಕಳ ಪಾಲಕರನ್ನು ಕರೆದು ಅವರೊಂದಿಗೆ ಮಕ್ಕಳಿಗೆ ಪಾಟಿಯಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದೆವು. ಆ ದಿನ ವ್ಯಾಯಾಮ ಹಾಗೂ ಯೋಗದ ಮೂಲಕ ಸಮಾರಂಭವನ್ನು ಪ್ರಾರಂಭಿಸಲಾಯಿತು. ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಸಿದ್ದು ಚಿಕದಾನಿ ಸರ್ ಶಾಲೆಯಲ್ಲಿರುವ ಸೌಲಭ್ಯ ಕುರಿತು ವಿವರಿಸಿ ಪಾಲಕರಿಗೆ ಶಾಲೆಯ ಪರಿಚಯ ಮಾಡಿಸಿದರು. ನಮ್ಮಲ್ಲಿ ನಲಿಕಲಿ ರೀತಿಯಲ್ಲಿ ಪಾಠ ಬೋಧನೆಯನ್ನ ಮಾಡಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನವ ಯುಗದ ಬೃಂದಾವನ ಮತ್ತು ಬೃಂದಾವನದ ಬಾಲ ಪ್ರತಿಭೆಗಳ ಪ್ರದರ್ಶನವನ್ನು, ಜೊತೆಗೆ ಮುದ್ದು ಮಕ್ಕಳ ಕುಣಿತಕ್ಕೆ ನಿಮ್ಮ ಮನಸ್ಸು ಕೂಡ ನಲಿದಿದೆ ಅಲ್ಲವೇ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂತಹ ಮತ್ತಷ್ಟು ಮನರಂಜನೆ ಮತ್ತು ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ.